ಕಾವೇರಿ ಪ್ರಾಧಿಕಾರದ ಆದೇಶದ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆ ಮುಂದುವರೆದಿದೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನು ತಡೆದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇದೊಂಥರ ಗಾಯದ ಮೇಲೆ ಬರೆಯಳ್ದಂಗೆ ಇಷ್ಟೆಲ್ಲ ಹೋರಾಟ ಮಾಡಿ ಮತ್ತೆ 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 ನೀರು ಬಿಡಿ ನೀರು ಬಿಡಿ ನೀರು ಬಿಡಿ ನೀರು ನಿಲ್ಲಿಸಿ ಅನ್ನೋದು ಅವ್ರ ಬಾಯಲ್ಲಿ ಬರಲೇ ಇಲ್ಲ ಯಾವ ಕಾರಣಕ್ಕೂ ಬರಲಿಲ್ಲ ಬೆಂಗಳೂರು ಬಂದಾದರೂ ಮಾಡ್ಕೊಳ್ಳಿ ಕರ್ನಾಟಕ ಬಂದಾದರೂ ಮಾಡ್ಕೊಳ್ಳಿ ನಾವು ನೀರು ಹರಿಸೋದನ್ನು ಹೇಳೇ ಹೇಳ್ತೀವಿ ಅಂತ ಇಷ್ಟೆಲ್ಲ ಮಾಡಿದ್ರೂ ಕೂಡ ಸುಪ್ರೀಂ ಕೋರ್ಟ್ ಆಗಲಿ ಸಿ ಡಬ್ಲ್ಯೂ ಎಮ್ ಎ ಆಗಲಿ ಸಿ ಡಬ್ಲ್ಯೂ ಆರ್ ಸಿ ಆಗಲಿ ಎಲ್ಲರೂ ತಮಿಳುನಾಡಿಗೆ ನೀರು ಬಿಡಿ ಅಂತ ಇದ್ದಾರೆ ಮೂರು ಸಾವಿರ ಕ್ಯೂಸೆಕ್ಕೇ ಬಿಡಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿ ಹಾಗಿದೆ ಅದರಲ್ಲಿ ಇವರು ಹನ್ನೆರಡು ರೂಪಾಯಿ ಟಿ ಎಮ್ ಸಿ ಬ್ಯಾಕ್ಲಾಗ್ ಬಿಡಬೇಕಂತೆ ಹನ್ನೆರಡು ಸಾವಿರದ ಐನೂರು ಕ್ಯೂಸೆಕ್ ಪ್ರತಿನಿತ್ಯ ನೀರು ಬಿಡಬೇಕಂತೆ ಅಕ್ಟೋಬರ್ದು ಈಗಲೇ ಕೊಟ್ಬಿಡ್ಬೇಕಂತೆ ಎಲ್ಲಿದೆ ಸ್ವಾಮಿ ಒಂದು ಕೆಲಸ ಮಾಡಿ ಆಯಿತು ತಮಿಳ್ನಾಡಿಂದನೇ ಒಂದು ತಜ್ಞರ ನಿಯೋಗವನ್ನು ಕಳಿಸಿ ಅವರು ಬರಲಿ ಬಂದು ವಾಸ್ತವಾಂಶ ನೋಡಲಿ ಕಾವೇರಿ ಬೇಸಿನಲ್ಲಿ ಏನಿದೆ ನಾಲ್ಕು ಜಲಾಶಯಗಳ ನೀರಿನ ಮಟ್ಟ ಎಷ್ಟು ನಮಗೆ ಕುಡಿಯೋದಕ್ಕೆ ನೀರು ಎಷ್ಟು ಇದೆಲ್ಲ ಬೇಕಲ್ಲ ಈ ಬಗ್ಗೆ ಮಂಡ್ಯದಿಂದ ನನ್ನ ಕೊಲೀಗ ರೋಹಿತ್ ಅವರಿಂದ ಮತ್ತಷ್ಟು ಮಾಹಿತಿ ಪಡೆಯೋಣ ರೋಹಿತ್ ಸತತ ಪ್ರತಿಭಟನೆಗಳ ನಡುವೆನೂ ಕೂಡ ಇವತ್ತು ಮತ್ತೆ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿದೆ ಸಿ ಎಮ್ ಎ ಇದು ರೈತರ ಗಮನಕ್ಕೆ ಬಂದ ನಂತರ ಹೇಗಿದೆ ಪ್ರತಿಭಟನೆ ಅರವಿಂದ್ ಪ್ರತಿ ಬಾರಿ ಕೂಡ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಲೇ ಬರುತ್ತಿರುವಂಥದ್ದು ಅದರಲ್ಲೂ ಕೂಡ ಇವತ್ತು ಪ್ರಾಧಿಕಾರದ ಸಭೆಯಲ್ಲೂ ಕೂಡ ಅನ್ಯಾಯವಾಗಿದೆ ಆ ನಿಟ್ಟಿನಲ್ಲಿ ಅನ್ಯಾಯವನ್ನು ಕಂಡಿಸಿ ಮಂಡ್ಯದಲ್ಲಿ ರೈತರು ಬೀದಿಗಳಿದ್ದಾರೆ ಎಲ್ಲರೂ ಕೂಡ ಪ್ರತಿಭಟನೆಯ ಆದಿಯನ್ನು ತೊಳೆದಿರುವಂಥದ್ದು ಪದೇ ಪದೇ ನಮಗೆ ಅನ್ಯಾಯವಾಗ್ತಾ ಇದರ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡ್ತಾ ಇರುವಂತ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿರುವಂತದ್ದು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಏನಿತ್ತು ಆ ನಿಟ್ಟಿನಲ್ಲಿ ಆ ಹೆದ್ದಾರಿಯನ್ನು ತಡೆದು ಈ ಒಂದು ಪ್ರತಿಭಟನೆ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂಥದ್ದು ಈ ಬಗ್ಗೆ ಮಾತಾಡಕ್ಕೆ ಒಂದಷ್ಟು ಪ್ರತಿಭಟನಾ ಕಾರ್ಯ ನ ಮುಕ್ಕಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಸರ್ ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯವಾಗ್ತಿದೆ ಈ ಸಲ ಅನ್ಯಾಯ ಆಗಿದೆ ಕಾವೇರಿ ನೀರು ನಿಯಂತ್ರಣ ಮಂಡಳಿಯ ಆದೇಶ ಇದೆಯಲ್ಲ ಈ ಆದೇಶ ವಾಸ್ತವ ಸ್ಥಿತಿಯಲ್ಲಿ ನಮ್ಗೆ ಅನುಮಾನ ಬರ್ತಾ ಇದೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಎರಡೂ ನಿಗಮದ ಪ್ರಾಧಿಕಾರವನ್ನ ಬಳಸ್ಕೊಂಡು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಬೇಕು ಮಸಿ ಬಳಸಬೇಕು ಅಂತ ಏನಾದರೂ ನಮ್ಮ ಭಾಗದ ರೈತರಿಗೆ ಏನಾದರೂ ಅನ್ಯಾಯ ಮಾಡ್ತಿದ್ಯಾ ಯಾಕೆ ದೇಶದ ಪ್ರಧಾನಮಂತ್ರಿಗಳು ಮೌನವಾಗಿದ್ದಾರೆ ರಾಜ್ಯದ ಸಂಸದರು ಕೂಡ ಮೌನವಾಗಿದ್ದಾರೆ ಕೇಂದ್ರದ ಸಚಿವರು ಮೌನವಾಗಿದ್ದಾರೆ ಒಬ್ಬರು ನಮಗೆ ಸಂಬಂಧ ಇಲ್ಲರೂ ರೀತಿಯಲ್ಲಿ ಇರುದಾದ್ರೆ ರಾಷ್ಟ್ರಕೂಟ ವ್ಯಾಪ್ತಿ ಒಳಗಡೆ ರಾಜ್ಯ ನಮ್ಮ ರಾಜ್ಯ ಸ್ವತಂತ್ರ ರಾಜ್ಯನ ನಿಮ್ಮ ವ್ಯಾಪ್ತಿ ಬರೋಲ್ವಾ ನಿಮಗೆ ಮತ ಕೊಡಲ್ವಾ ನಾವು ನಿಮ್ಮ ಈ ದೇಶದ ಪ್ರಧಾನ ಮಂತ್ರಿ ಆಗ್ಬೇಕು ಅಂತೇಳಿ ನಾವು ಬಹಳಷ್ಟು ಹೋರಾಟ ಮಾಡಿದೇವೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅಷ್ಟೇ ದಿಡ್ಡ ನಿರ್ಧಾರವನ್ನ ಪ್ರಕಟಿಸಬೇಕಾಗಿದೆ ನೀರನ್ನ ಇರುವ ಯಾವುದೇ ಕಾರಣಕ್ಕೂ ಪ್ರಾಧಿಕಾರ ರದ್ದಾಗಬೇಕು ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ ಯಾವುದೇ ಪ್ರಾಧಿಕಾರ ನಮಗ್ ಬೇಡ ಈ ಪ್ರಾಧಿಕಾರಗಳು ನಮ್ಗೆ ಕೊಡಿ ಎನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಒಬ್ಬರ ಒಂದು ಆಕ್ರೋಶದ ನುಡಿಗಳಾಗಿರುವಂಥದ್ದು ಇನ್ನೊಂದಷ್ಟು ಪ್ರತಿಭಟನಾಕಾರರನ್ನ ನೋಡ್ಕಿದಾರೆ ಅವ್ರೂ ಕೂಡ ಮಾತಾಡಿಸುವಂತ ಮಾಡ್ತೀನಿ ಅಮ್ಮ ನಾವು ಕುಡಿಯೋಕ್ ನೀರು ಅವ್ರು ಬೆಳಗ್ಗೆ ನೀರು ಕೇಳ್ತಾ ಇದಾರೆ ಅವ್ರ ಒಪ್ಪಿಗೆ ಎಲ್ಲಿಂದ ಅವ್ರ ಅಪ್ಪನ ಮನೆಯಿಂದ ಸೂಚನಾ ಅವ್ರ ಅಪ್ಪನ ಮನೆಗೆ ಅವ್ನ ಹೆಡ್ಕೆ ಮನೆಯ ನಮ್ದು ನೀರು ನಾವು ಕೊಡಕ್ ಸಾಧ್ಯನೇ ಇಲ್ಲ ಅದೇನಾದ್ರು ನೋಡನೇ ಅವ್ರು ಮೂರನೇ ಬೆಳಗ್ ನೀರ್ ಕೇಳ್ತಾವ್ರಲ್ಲ ಅವ್ರ ಡ್ಯಾಮ್ ಅಲ್ಲಿ ಎಷ್ಟಿದೆ ನೋಡ್ಕೊಂಬರ್ಲಿ ನೀರು ನಮ್ಮ ಡ್ಯಾಮ್ ಅಲ್ಲಿ ಎಷ್ಟಿದೆ ನೋಡ್ಲಿ ನಮ್ಮ ಮೂರ್ ಸೇರ್ಸಿದ್ರು ಕಾಲ್ ಭಾಗ ನೀರಿಲ್ಲ ನಮ್ಮಲ್ಲಿ ನಾವು ಸಂಕಷ್ಟ ಪರಿಸ್ಥಿತಿ ಕುಡಿಯಕ್ಕೆ ನೀರು ಕೇಳ್ತಾ ಇದೀವಿ ಮಂಡ್ಯ ಜನರು ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ಮಾಡ್ತಾನೆ ಇದೀವಿ ಆದ್ರೆ ಪ್ರಾಧಿಕಾರ ಆದೇಶವನ್ನು ಕೊಟ್ಟಿದೆಯಲ್ಲ ನೀರು ಹೋಗ್ತಾನೆ ಇದೆಯಲ್ಲ ಅಧಿಕಾರ ನಮಗೆ ಬೇಡ ನಮಗ್ ಪ್ರಾಧಿಕಾರ ರದ್ದಾಗ್ಲಿ ಯಾವ ಪ್ರಾಧಿಕಾರನು ಬೇಡ ಯಾವ ಕಾನೂನು ಬೇಡ ನಾವ್ ಅದೇನ್ ಮಾಡ್ಬೇಕು ಇವತ್ತು ಆರು ಗಂಟೆ ಒಳಗೆ ಮುಖ್ಯಮಂತ್ರಿಗಳು ಅದೇನ್ ತೀರ್ಮಾನ ಹೇಳ್ತಾರೋ ಹೇಳಲಿ ಹೇಳಿಲ್ವಾ ವಿಧಾನಸೌಧಕ್ಕೆ ಹೋಗೋಣ ಸುಪ್ರೀಂ ಕೋರ್ಟ್ ಸುಪ್ರೀಂ ಹೋಗ್ಬಿಟ್ಟು ಅಲ್ಲಿ ಗಂಟೆ ನೀರ್ ಬಿಡೋಣ ನೀರ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೋಗ್ಬೇಕು ಒಂದ್ ತೊಟ್ಟ ನೀರ್ ಬಿಡಲ್ಲ ಅದನ್ನ ನಮ್ಗೆ ಪಿ ಡಬ್ಲ್ಯೂ ಡಿ ನೋರ್ ಕರ್ಸಿ ಒಂದ್ ತೀರ್ಮಾನ ಹೇಳಿ ಆಮೇಲೆ ಸುಪ್ರೀಂ ಸುಪ್ರೀಂ ಕೋರ್ಟ್ಗೆ ಈಗ ಮೂರ್ ತಿಂಗ್ಳು ಹಿಂದೆ ಹೋಗ್ಬೇಕಾಗಿತ್ತು ಈಗೇನ್ ಬಿಡೋ ನೀರಲ್ಲ ಬಿಟ್ಬಿಟ್ಟು ಸುಪ್ರೀಂ ಕೋರ್ಟ್ ಗೆ ಯಾಕೋದಾರ ಯಾಕಪ್ಪ ಸುಪ್ರೀಂ ಕೋರ್ಟ್ಗೆ ಆಕ್ರೋಶವಾಗಿರುವಂತರನ್ನ ಬಿಟ್ಟು ಈ ರೀತಿಯಾಗಿ ಬಿಡಲ್ಲ ನಾವು ಹೋಗ್ತೀವಿ ಅನ್ನೋದು ಎಷ್ಟೊಂದು ಸಮಂಜಸಯ ಆದ್ರೆ ಈ ಬಾರಿ ಕೋರ್ಟ್ಗೆ ಹೋಗ್ಬೇಕು ಮುಂಚೆ ನಾವು ನೀರನ್ನ ಬಿಡಲ್ಲ ನೀರನ್ನ ಡ್ಯಾಮ್ ಇಂದ ಬಿಡಬಾರ್ದು ಅಂತ ಹೇಳಿ ಕೂಡ ಗೆ ಹೋಗ್ಬೇಕು ಅದ್ರವರೆಗೂ ಕೂಡ ನೀರನ್ನ ನಿಲ್ಲಿಸಬೇಕು ಅಂತ ಹೇಳಿ ಕೂಡ ರೈತ ಮಹಿಳೆಯರು ಆಕ್ರೋಶವನ್ನ ಇರುವಂತದ್ದು ಅರವಿಂದ್ ರೋಹಿತ್ ಏನ್ ಅನ್ಸುತ್ತೆ ತಮಗೆ ಈಗ ಹೋರಾಟ ಮಂಡ್ಯ ಭಾಗದಲ್ಲಿ ಮತ್ತಷ್ಟು ಜಾಸ್ತಿ ಆಗುತ್ತಾ ನಾಳೆಯಿಂದ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಖಂಡಿತ ಅರವಿಂದ್ ಮಂಡ್ಯದಲ್ಲಿ ಇನ್ನು ಮುಂದೆ ಹೋರಾಟಗಳ ಸಂಖ್ಯೆ ಹೆಚ್ಚಾಗ್ತದೆ ಯಾಕಂದರೆ ಇಷ್ಟು ದಿನ ಒಂದಷ್ಟು ಪ್ರಮಾಣದಲ್ಲಿ ರೈತರ ಕಣ್ಣೊರೆಸುವ ನಿಟ್ಟಲ್ಲಿ ಕೂಡ ಕಟ್ಟು ಪದ್ಧತಿಯಲ್ಲಿ ನೀರನ್ನು ಕೊಡ್ತಾ ಇದ್ರು ಆದರೆ ಮುಂದಿನ ದಿನಗಳಲ್ಲಿ ನಾಲೆಗಳಿಗೆ ನೀರನ್ನು ಹರಿಸದಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಆ ನಿಟ್ಟಿನಲ್ಲಿ ರೈತರು ಇನ್ನಷ್ಟು ಬೀದಿಗಿಳಿದು ಹೋರಾಟ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ ನಾವು ಎರಡು ಸಾವಿರದ ಹದಿನಾರು ಅದನಂತರ ಎರಡು ಸಾವಿರದ ಮೂರು ಸಾವಿರದ ಒಂಬೈನೂರ ತೊಂಬತ್ತಾರ ನಿಟ್ಟಿನಲ್ಲಿ ಏನು ನಾವು ಹೋರಾಟಗಳನ್ನು ನೋಡಿದೋ ಆ ಹೋರಾಟಗಳು ಮುಂದಿನ ದಿನಗಳಲ್ಲಿ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ ಯಾಕೆ ಯಾಕಂದ್ರೆ ಕಟ್ಟೆಯಲ್ಲಿ ಇರುವಂತದ್ದು ಕೇವಲ ಅಂದ್ರೆ ಕೆ ಆರ್ ಎಸ್ ಅಣೆಕಟ್ಟೆಯಲ್ಲಿ ಇರುವಂತದ್ದು ಕೇವಲ ಇಪ್ಪತ್ತುವರೆ ಟಿ ಎಂ ಸಿ ನೀರು ಮಾತ್ರ ಅದರಲ್ಲಿ ಐದು ಟಿ ಎಂ ಸಿ ಡೆಸ್ಟೋ ನಮಗೆ ಬಳಕೆಗೆ ಯೋಗ್ಯವಾಗ ನೀರು ಹದಿನೈದು ಟಿ ಎಂ ಸಿ ಈ ನೀರನ್ನ ಬಿಟ್ಟಂತಹ ಸಂದರ್ಭದಲ್ಲಿ ಈ ಮಂಡ್ಯ ಭಾಗದ ಜನರು ಮಾತ್ರ ಅಲ್ಲ ಬೆಂಗಳೂರಿನ ಭಾಗದ ಜನರು ಕೂಡ ಕುಡಿಯುವ ನೀರಿಗೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಆ ನಿಟ್ಟಿನಲ್ಲಿ ಮಂಡ್ಯ ಭಾಗದಲ್ಲಿ ಇವತ್ತು ಏನು ಕರ್ನಾಟಕ ಬಂದ್ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಏನು ಪ್ರತಿಭಟನೆ ನಡೀತು ಅದೇ ನಿಟ್ಟಿನಲ್ಲಿ ಆ ಎಲ್ಲಾ ಪ್ರತಿಭಟನೆಗಳು ಕೇವಲ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಪ್ರತಿಭಟನೆ ಆಗುವಂತಹ ಸದ್ಯ ರೈತ ನಾಯಕರು ಸಿಎಂ ಕೊಟ್ಟಿದ್ದಾರೆ ಆರು ಗಂಟೆವರೆಗೆ ತಮ್ಮ ನಿರ್ಧಾರವನ್ನು ತಿಳಿಸಬೇಕು ಆರು ಗಂಟೆ ಆದ ಮೇಲೆ ತಮ್ಮ ನಿರ್ಧಾರ ಏನಾದ್ರೂ ಬದಲಾಗುತ್ತೆ ಬಿಡ್ತೀವಿ ಅಂತ ಹೇಳಿದ್ರೆ ನಮ್ಮ ಹೋರಾಟ ಇದಕ್ಕಿಂತ ಉಗ್ರ ಸ್ವರೂಪವಾಗಿ ತಿರುಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ನೀಡಿರುವಂತದ್ದು ಅರವಿಂದ್ ಓಕೆ ರೋಹಿತ್ ಥ್ಯಾಂಕ್ ಯು ಮಾಹಿತಿಗೆ ಯಾರು ಎಷ್ಟೇ ಕೂಗಾಡ್ಲಿ ಎಷ್ಟೇ ಹೋರಾಡ್ಲಿ ಏನು ತಲೆ ಕೆಡಿಸಿಕೊಂಡಿಲ್ಲ ಸಿ ಡಬ್ಲ್ಯೂ ಎ ಮೊನ್ನೆ ಕುರ್ಬುರ್ ಶಾಂತಕುಮಾರ್ ಅವ್ರು ಹೇಳಿದ್ರು ನಾವು ಇವತ್ತೇ ಯಾಕೆ ಮಾಡ್ತಾ ಇದ್ದೀವಿ ಗೊತ್ತಾ ಇವತ್ತು ಸಿ ಡಬ್ಲ್ಯೂ ಆರ್ ಸಿ ಸಭೆ ಇದೆ ಒತ್ತಡ ಹಾಕ್ತೀವಿ ಅಂತ ಅವತ್ತೇ ಆದೇಶ ಬಂತು ಮೂರು ಸಾವಿರ ಕ್ಯೂಸೆಕ್ ನೀರ್ ಬಿಡಿ ಅಂತ ಇವತ್ತು ವಾಟಾಳ್ ನಾಗರಾಜ್ ಹೇಳಿದ್ದು ಇವತ್ತು ಸಿ ಡಬ್ಲ್ಯೂ ಎಂ ಎಸ್ ಸಭೆ ಇದೆ ಪ್ರೆಷರ್ ಹಾಕ್ತೀವಿ ಅಂದರು ಏನಾಯ್ತು ಪುನಃ ಮೂರು ಸಾವಿರ ನೀರು ಬಿಡಿ ಎಂದ್ರು